ಅಪ್ಪಲ್ಲ ಮರೆ ಇವ್ರನ್ನ ಕೇಳಿ ತಿಳ್ಕೊಳ್ಳಿ ಸರ್ ಐಡೆಂಟಿಟಿ ಬಾ ಯಾರು ಗೊತ್ತು ಯಾರು ಗೊತ್ತು ನಾವು ಹೇಳಕ್ಕಿಂತ ಚಿಕ್ಕ ಮಕ್ಕಳು ಕೇಳಿ ಸರ್ ಸತೀಶ್ ರೆಡ್ಡಿ ಯಾರಪ್ಪ ನಮ್ಮ ಎಂಎಲ್ಎ ಉಮಾಪತಿ ಗೌಡ್ರ ಗೊತ್ತಿಲ್ಲ ನೋಡಿ ಸರ್ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಸತೀಶ್ ರೆಡ್ಡಿ ಅವರಿಗೆ ಐಡೆಂಟಿಟಿ ಇಲ್ಲ ಅದಕ್ಕೋಸ್ಕರ ದರ್ಶನ್ ಅವರನ್ನು ಕರೆಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಸರ್ ದರ್ಶನ್ ಅವರು ಬರಲಿ ಯಶ್ ಅವರು ಬರಲಿ ಸುದೀಪ್ ಅವರೇ ಬರಲಿ ಆ ಥರ ವಿಶ್ವಾಸ ಇಟ್ಕೊಂಡಿದೆ ಸರ್ ನಮ್ಮ ಎಮ್ ಎಲ್ ಎ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು ಸರ್ ಎಂಥ ಪ್ರತಿಯೊಂದು ಹೀರೋಗಳು ಕೂಡ ಗೊತ್ತು ಅವ್ರಿಗೆ ಯಾರು ಹೇಳಿ ನಿರ್ಮಾಪಕರವರು ಕರೆಸ್ಬೋದಲ್ಲ ಅವರು ಯಾಕೆ ಸರ್ ಬರಲ್ಲ ವಿಶ್ವಾಸ ಇಟ್ಕೊಂಡಿಲ್ಲ ಅವರು ಅದಕ್ಕೋಸ್ಕರ ಬರಲ್ಲ ಸರ್ ನಮ್ಮ ಎಮ್ ಎಲ್ ಎ ಸಾಹೇಬರು ಪ್ರತಿಯೊಬ್ಬರ ಹತ್ರ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರು ಹೇಳ್ದ ಐಡೆಂಟಿಫೈ ಇವಾಗ ಒಂದು ಉದಾಹರಣೆ ಸರ್ ಬಾಪ ಇಲ್ಲ ಮರೆ ಇವ್ರನ್ನ ಕೇಳಿ ತಿಳ್ಕೊಳ್ಳಿ ಸರ್ ಐಡೆಂಟಿಫೈ ಯಾರು ಗೊತ್ತು ಯಾರು ಗೊತ್ತು ನಾವು ಹೇಳಕ್ಕಿಂತ ಚಿಕ್ಕ ಮಕ್ಕಳು ಕೇಳಿ ಸರ್ ಸತೀಶ್ ರೆಡ್ಡಿ ಯಾರಪ್ಪ ನಮ್ಮ ಎಮ್ ಎಲ್ ಎ ಉಮಾಪತಿ ಗೌಡ್ರ ಗೊತ್ತಿಲ್ಲ ನೋಡಿ ಸರ್ ಇದಕ್ಕಿಂತ ಏನು ಬೇಕು ಸರ್ ನಾವೇನು ಹೇಳ್ಕೊಡೋ ಸರ್ ಅವ್ರಿಗೆ ಹೇಳಿ ಸರ್ ಒಟ್ಟಾರೆಯಾಗಿ ಅಭಿವೃದ್ಧಿ ಆಗಿದೆ ಆಗಿದ್ರೆ ನಿಮ್ಮ ಪ್ರಕಾರ ಸರ್ ಅಭಿವೃದ್ಧಿ ಆಗಿದೆ 100% ಆಗಿದೆ ಸರ್ ನಮಸ್ತೆ ನಮಸ್ತೆ ಸರ್ ಯಾವ ಕ್ಷೇತ್ರಕ್ಕೆ ಬರುತ್ತೆ ಸರ್ ಈ ಪಾರ್ಕು ಬೊಮ್ಮನಹಳ್ಳಿ ಸರ್ ಬೊಮ್ಮನಹಳ್ಳಿ ಯಾರು ಆಗ್ತಾರೆ ಸರ್ ಇಲ್ಲಿ ಎಮ್ ಎಲ್ ಎ ಸತೀಶ್ ರೆಡ್ಡಿ ಸರ್ ಯಾರು ಕೇಳೋದ್ರೆ ಚಿಕ್ಕ ಮಕ್ಕಳು ಕೇಳಿ ಹೇಳ್ತಾರೆ ಐಡೆಂಟಿ 15 ವರ್ಷ ಸರ್ ನಮ್ಮ 3 ಸರಿ ಗೆದ್ದಿದ್ದಾರೆ 15 ವರ್ಷ ಹಿಂದೆ ಬೊಮ್ಮನಹಳ್ಳಿ ಕ್ಷೇತ್ರ ಹಂಗಸಂದ್ರ ಅಂತಾರೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸರ್ ಎಲ್ಲೇ ಹೋಗಲಿ ಇಸ್ಪೇಟ್ ಕ್ಲಬ್ಬು ಡ್ಯಾನ್ಸು ಕ್ಯಾಬ್ರೆ ಡ್ಯಾನ್ಸು ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲ 15 ವರ್ಷ ಹಿಂದೆ ಇತ್ತು ಇವಾಗ ಹೋಗಿ ಒಂದು ಕ್ಲಬ್ ತೋರಿಸಿ ಸರ್ ನೋಡೋ ನೀವು ಮತ್ತು ಇವಾಗ ಹೆಂಡತಿ ಮಕ್ಕಳು ನಾನು ಕೂಡ ಆಡಿದ್ದೀನಿ 15 ವರ್ಷ ನಾನು ಕೂಡ ಇಸ್ಪೇಟ್ ಕ್ಲಬ್ ಹೋಗಿ ಎಷ್ಟೋ ನಮ್ಮ ಬಡ ಜೀವನಗಳು ಪಾಪ ಹೆಂಡತಿ ಮಕ್ಕಳು ಇರೋರು ತುಂಬ ಜನ ಹಾಳಾಗಿದ್ದಾರೆ ಸರ್ ಇಸ್ಪೇಟ್ ಕ್ಲಬ್ಬಿಂದನೇ ಒಂದು ಕ್ಲಬ್ ತೋರಿಸಿ ಸರ್ ಬಂದ್ಮೇಲೆ ಕ್ಷೇತ್ರದಲ್ಲಿ ನೋಡೋ ಇವಾಗ ನಮ್ಮ ಸತೀಶ್ ಅಣ್ಣ ಬಂದ ಮೇಲೆ ಒಂದು ಕ್ಲಬ್ ಇಲ್ಲ ಒಂದು ಕ್ಯಾಬ್ರೆ ಡ್ಯಾನ್ಸ್ ಇಲ್ಲ ಇನ್ನೊಂದು ಸರ್ ಒಂದು 15 ವರ್ಷ ಹಿಂದೆ ಮಳೆ ಬಂದರೆ ಸರ್ ಇಲ್ಲಿ ತೆಪ್ಪದಲ್ಲಿ ಓಡಾಡ್ತಿದ್ರು ತೆಪ್ಪ ಗೊತ್ತಾ ಸರ್ ದೋಣಿಲಿ ಓಡಾಡ್ತಿದ್ರು ನಡೆಯೋಕ್ಕಾಗ್ತಿದ್ದಿಲ್ಲ ಆ ಥರ ಪೊಸಿಷನ್ ಇಲ್ಲಿ ಬೊಮ್ಮನಹಳ್ಳಿ ನಮ್ಮ ಹಂಗಸಂದ್ರ ಅಂತ ಸರ್ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ತೋರಿಸಿ ಸರ್ ನೋಡುವ ಯಾವೊಂದು ಕಾಮಗಾರಿ ಆಗಿಲ್ಲ ಎಲ್ಲ ಇವಾಗ ನಾವು ಮೀಡಿಯಾದಲ್ಲಿ ನಾವು ನೋಡ್ತೀವಿ ಸರ್ ಅವ್ರಿಗೆ ಯಾವುದೋ ಚಿಕ್ಕದು ಯಾವ್ದಾರ ಸಿಕ್ಕಿದ್ರೆ ಸಾಕು ಅವರು ಕಾಂಗ್ರೆಸ್ಗೆ ಅದೇ ಸಾಕು ಅವ್ರಿಗೆ ಅದಾಗ್ತಾರೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಸರ್ ಈಗ ಸಡನ್ನಾಗಿ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಾವ ಇಮಿಡಿಯೇಟ್ಲಿ ಮುಗಿಸೋಕ್ಕಾಗಲ್ಲ ಅದಕ್ಕೂ ಟೈಮ್ ಅಂತ ಇರ್ತದೆ ಅದೇ ಒಂದು ತೊಗೊಂಡು ಅವರು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದು ತಪ್ಪು ಸರ್ ಅವರು ಅವರೆಲ್ಲ ಎತ್ಕೊಂಡು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಬಂದು ನೋಡಿ ಸರ್ ಇನ್ನೊಂದು ಮೇನ್ ಆರೋಪ ಮಾಡ್ತಾ ಇರೋದು ಅಂದರೆ ಸತೀಶ್ ರೆಡ್ಡಿ ಅವ್ರ ಬಗ್ಗೆ ಅವರು ಕೈಗೆ ಸಿಗಲ್ಲ ಫಾರಿನ್ ಟ್ರಿಪ್ಪಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಏನು ಹೇಳ್ತೀರಾ ಸರ್ ನೀವು ಇಲ್ಲಿ ಒಂದು ಪ್ರಜೆಯಾಗಿ ನಿಮ್ಗೇನಾದ್ರು ಒಂದು ಸಮಸ್ಯೆ ಅಂತ ಬಂದಾಗ ಒಂದು ಯುವಕರಾಗಿ ಏನು ಕೈಗೆ ಸಿಗ್ತಾರ ಹೇಗೆ ಯಾರು ಸರ್ ಕೈ ಸರ್ ನಮ್ಮ ಎಮ್ ಎಲ್ ಎ ಸರ್ ಸರ್ ಕೋವಿಡ್ ಟೈಮಲ್ಲಿ ಯಾವ ಕಾಂಗ್ರೆಸ್ ಅವರು ಬಂದಿಲ್ಲ 5 ವರ್ಷಕ್ಕೆ ಒಂದು ಸರಿ ಬರ್ತಾರೆ ಕ್ಯಾಂಡಿಡೇಟ್ ಸರ್ ಇಲ್ಲಿ ಒಬ್ಬರೇ ಕ್ಯಾಂಡಿಡೇಟ್ ಇದುವರೆಗೂ ಆಗಿಲ್ಲ ಯಾರನ್ನ ಕೇಳೋ ಸರ್ ನಾವು ಹೋಗ್ಬಿಟ್ಟು ಕೋವಿಡ್ ಟೈಮಲ್ಲಿ ನಮ್ಮ ಎಮ್ ಎಲ್ ಎ ಹತ್ರ ಹೋಗಿ ಕೈಗೆ ಸಿಕ್ಕಲ್ಲ ಇಮ್ಮಿಡಿಯೇಟ್ಲಿ ಅವ್ರ ಕೈಲಿ ಇಲ್ವೋ ಅವರು ಒಂದು ಫೋನ್ ಮಾಡಿ ಸರ್ ಇಲ್ಲಾಂದ್ರು ಕೂಡ ಇಮ್ಮಿಡಿಯೇಟ್ಲಿ ಯಾರು ಕಳಿಸಿ ಸ್ಪಂದಿಸ್ತು ಸರ್ ಆ ಥರ ಇವು ನಮ್ಮ ಕಾಂಗ್ರೆಸ್ ಅವರು 5 ವರ್ಷಕ್ಕೊಬ್ರು ಕ್ಯಾಂಡಿಡೇಟ್ ಯಾರು ಸುಷ್ಮಾ ಸ್ವರಾಜ್ ಅಂತೆ ರಾಜಗೋಪಾಲ್ ರೆಡ್ಡಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅಂತೆ ನಾಗಭೂಷಣ ರೆಡ್ಡಿ ಅವರಂತೆ ಈಗ ಉಮಾಪತಿ ಗೌಡ್ರು ಯಾರ ಹತ್ರ ಸರ್ ಹೋಗೋದು ನಾವು ಅದೇ ನಮ್ಮ ಸತೀಶ್ ರೆಡ್ಡಿ ಹತ್ರ ಹೋಗಿ ಇಮಿಡಿಯೇಟ್ಲಿ ಏನಪ್ಪ ಪ್ರಾಬ್ಲಮ್ಮು ಆಯ್ತು ನೋಡ್ರಪ್ಪ ಆದರೆ ಅವರೇ ಬರ್ತಾರೆ ಸರ್ ಇದೊಂದು ಸತ್ಯ ಆಯಿತಾ ಅವರೇ ಬರ್ತಾರೆ ಏನೋ ಸಣ್ಣ ಪುಣ್ಯ ಕೆಲಸ ಆದರೆ ಏಯ್ ಹೋಗಿ ಮಾಡಿಕೊಡ್ರು ಅವ್ರ ಕಡೆಯವ್ರು ಯಾರು ಪಿ ಜಿ ಆಗಿರ್ಬೋದು ಸ್ಪಂದಿಸ್ತಾರೆ ಸರ್ ಸರ್ ಮೊನ್ನೆ ಒಂದು ರ್ಯಾಲಿಗೆ ಹೋದರು ಕಾಂಗ್ರೆಸ್ಸವರು ನ್ಯಾಮಿನೇಷನ್ ಉಮಾಪತಿ ಗೌಡರು ಜನ ಕರ್ಕೊಂಡು ಹೋದರು ಮತ್ತೆ ವಾಪಸ್ ರಿಟರ್ನ್ ಬಂದರು ಅದೇ ರ್ಯಾಲಿ ನಮ್ಮ ಫ್ರೆಂಡ್ಸ್ ಇದ್ರು ಅಲ್ಲಿ ನಾವು ಕೇಳಿದೆ ಎಲ್ಲ ಹೋಗಿದ್ರೆ ಅಂತ ಕೇಳಿದೆ ನಾನು ರ್ಯಾಲಿಗೆ ಹೋಗಿದ್ವು ಅಂದರು ಯಾವ ರ್ಯಾಲಿ ಕಾಂಗ್ರೆಸ್ಸಲ್ಲ ಯಾರು ಕ್ಯಾಂಡಿಡೇಟು ಅಂದೆ ಕ್ಯಾಂಡಿಡೇಟು ಗೊತ್ತಿಲ್ವ ಅಂದರು ಅಂಥವ್ರು ಇದ್ದಾರೆ ಆ ಥರ ಜನಗಳಿದ್ದಾರೆ ಸರ್ ಅಲ್ಲಿ ಉಮಾಪತಿ ಅಂದರೆ ಇವಾಗ ಒಂದು 6 ತಿಂಗಳಿಂದ ಸರ್ ಗೊತ್ತಿರೋದು ಆಯಿತಾ ಇವಾಗ ಬಂದಿರೋದು